ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅನಧಿಕೃತ ಪಾರ್ಕಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಪ್ರತಿಷ್ಠಿತ ಕ್ರೀಡಾಂಗಣದಲ್ಲಿಯೇ ಈ ದಂಧೆಯ ಆರೋಪ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಆ ಕ್ರೀಡಾಂಗಣ ಯಾವುದು ಬನ್ನಿ ನೋಡ್ಕೊಂಡು ಬರೋಣ ಕಂಠೀರವ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ದಂಧೆ ಒಂದು ನಿಮಿಷ ಪಾರ್ಕಿಂಗ್ ಮಾಡಿದರೂ ನೂರು ರೂಪಾಯಿ ಸವಾರರಿಂದ ಫಿಕ್ಸ್ ರೇಟ್ ಪೀಕುವ ದಂಧೆ ಕೋರರು ನಗರದ ಪ್ರತಿಷ್ಠಿತ ಜಾಗದಲ್ಲಿ ಲಂಗು ಲಗಾಮೋ ಇಲ್ಲದೆ ನಡೀತಾ ಇದೆ ಪಾರ್ಕಿಂಗ್ ದಂಧೆ ಇಲ್ಲಿ ಹಾಡಹಗಲೆ ಪಾರ್ಕಿಂಗ್ ದಂಧೆಯನ್ನು ರಾಜಾರೋಷವಾಗಿ ಮಾಡ್ತಾರೆ ಇಲ್ಲಿ ನೀವು ಗಾಡಿ ಪಾರ್ಕ್ ಮಾಡಬೇಕು ಅಂದ್ರೆ ನೂರು ರೂಪಾಯಿ ದಂಡ ಕೊಡಬೇಕು ಒಂದ್ ನಿಮಿಷ ಒಂದ್ ಗಂಟೆ ಒಂದ್ ದಿನ ಎಷ್ಟೊತ್ತು ನೆಲೆಸಿದ್ರು ನೂರು ರೂಪಾಯಿ ಫಿಕ್ಸ್ ರೇಟ್ ಮಾಡಿಬಿಟ್ಟಿದ್ದಾರೆ ನೋಡಿದ್ರಲ್ಲ ನಾವು ಎಂಟ್ರಿ ಕೊಟ್ಟ ಕೂಡಲೇ ಪಾರ್ಕಿಂಗ್ ದಂಡ ವಸೂಲಿ ಮಾಡ್ತಾ ಇದ್ದವನು ಯಾವ ರೀತಿ ಹೋದ ಅಂತ ಈ ಪಾರ್ಕಿಂಗ್ ದಂಧೆ ನಡೀತಾ ಇರುವುದು ನಗರದ ಪ್ರತಿಷ್ಠಿತ ಕಂಠೀರವ ಸ್ಟೇಡಿಯಂ ಆವರಣದಲ್ಲಿ ಎಸ್ ಇಲಾಖೆಯಿಂದ ಪಾರ್ಕಿಂಗ್ಗೆ ಯಾವುದೇ ಟೆಂಡರ್ ನೀಡಲಾಗ್ಲಿಲ್ವಂತೆ ಆದ್ರೂ ಈ ಜಾಗದಲ್ಲಿ ಲಂಗು ಲಗಾಮು ಇಲ್ಲದೆ ಪಾರ್ಕಿಂಗ್ ದಂಧೆ ನಡೀತಾ ಇದೆ ಒಂದ್ ನಿಮಿಷ ವಾಹನ ಪಾರ್ಕ್ ಮಾಡಿದ್ರು ನೂರು ರೂಪಾಯಿ ಪಾರ್ಕಿಂಗ್ ಕೊಡಬೇಕು ಇದು ಹಗಲು ದರುಡೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದು ಕರ್ನಾಟಕದ ಕ್ರೀಡಾ ಚಟುವಟಿಕೆಗಳ ಕೇಂದ್ರ ಇಲ್ಲಿ ಕ್ರೀಡಾ ತರಬೇತಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಬಿಟ್ರೆ ವ್ಯವಹಾರಕ್ಕಲ್ಲ ಇದನ್ನ ಖಂಡಿಸಿ ನಾವು ಈ ಮ್ಯಾನೇಜರ್ ಮಾತಾಡ್ಸೋದಕ್ಕೆ ಹೋದಾಗ ಮತ್ತೆ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕೇಳೋದಕ್ಕೆ ಹೋದಾಗ ಅವ್ರ ಕಡೆಯಿಂದ ನಮ್ಗೆ ಒಂಥರ ಉಡಾಫೆ ಉತ್ತರಗಳು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂದ್ಕೊಂಡು ಹೋಗ್ತಾರೆ ಇಲ್ಲಿ ಗಾಡಿಯನ್ನು ನಿಲ್ಲಿಸಿದಾಗ ಏಕಾಏಕಿ ಬಂದು ಪಾರ್ಕಿಂಗ್ ಚಾರ್ಜನ್ನು ಪೇ ಮಾಡಲಿಕ್ಕೆ ಅದನ್ನು ಕೂಡ ಅವರು ಅಸಭ್ಯ ವರ್ತನೆಯಿಂದ ಮಾತಾಡಿಕೊಂಡು ಪಾರ್ಕಿಂಗ್ ಚಾರ್ಜನ್ನು ಪೇ ಮಾಡ್ಲಿಕ್ಕೆ ಬಂದಿದ್ದಾರೆ ನಾನು ಅದನ್ನ ಕೇಳಿದೆ ಏನು ವಿಷಯಪ್ಪ ಇವತ್ತು ಯಾಕೆ ಪಾರ್ಕಿಂಗ್ ಚಾರ್ಜ್ ತಗೊಳ್ತಾ ಇದ್ದೀರಿ ಇದು ಸ್ಪೋರ್ಟ್ಸ್ ಅಕಾಡೆಮಿ ಜೆ ಇಲ್ಲಿ ಯಾರು ಕೂಡ ಪಾರ್ಕಿಂಗ್ ಚಾರ್ಜ್ ತಗೊಳಂಗಿಲ್ಲಲ್ಲ ಅಂತ ಕೇಳಿದಾಗ ಇಲ್ಲ ಇವತ್ತು ಫುಟ್ಬಾಲ್ ಮ್ಯಾಚ್ ಇದೆ ಹಾಗಾಗಿ ನಾವು ಪಾರ್ಕಿಂಗ್ ಚಾರ್ಜ್ ತಗೊಳ್ತಿದ್ದೀವಿ ಅಂತ ನನಗೆ ಹೇಳಿದರು ಆನಂತರ ಇಲ್ಲಿರುವ ಅಧಿಕಾರಿಗಳನ್ನ ನಾವು ಕೇಳೋಣ ಅಂತ ಹೋದರೆ ಯಾವುದೇ ಒಬ್ಬ ಅಧಿಕಾರಿಗಳು ಬಂದು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ಕಾರದ ಕೈ ಕೆಳಗೆಯೇ ಪಾರ್ಕಿಂಗ್ ಹಗಲು ದರೋಡೆ ನಡೀತಾ ಇದೆ ಸಾರ್ವಜನಿಕರ ಜೇಬಿಗೆ ದಂಧೆಕೋರರು ನೇರ ಕತ್ತರಿ ಹಾಕಿ ಾರೆ ಈ ಬಗ್ಗೆ ಕ್ರೀಡಾ ಸಚಿವರನ್ನ ಕೇಳಿದ್ರೆ ಅವರೇ ಹೌಹಾರಿದ್ರು ಈ ಬಗ್ಗೆ ವಿಚಾರಿಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಕ್ರೀಡಾ ಸಚಿವ ನಾಗೇಂದ್ರ ಭರವಸೆ ಕೊಟ್ಟರು ಅದನ್ನೇನು ಹೇಳ್ತಾ ಇದ್ದೀರಿ ನಾನು ಖಂಡಿತವಾಗ ಕೂಡ ಅದನ್ನ ನೋಡಿ ಯಾವ ರೀತಿ ಅದಕ್ಕೆ ಇದು ಮಾಡಬೇಕು ಯಾವ ರೀತಿ ಅಧಿಕಾರಿಗಳಿಗೆ ಅಲ್ಲಿ ಯಾವ ರೀತಿ ಸೂಚನೆ ಕೊಡಬೇಕು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಮ್ಗಿದೆ ಅಥವಾ ಹೊರಗಿನವರು ಪಾರ್ಕಿಂಗ್ ಮಾಡ್ತಾ ಇದಾರೆ ಅಥವಾ ಗ್ರೌಂಡ್ ಅಲ್ಲಿ ಬಂದು ಗ್ರೌಂಡ್ ವೀಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅವತ್ತೇನಾದರೂ ಕಲೆಕ್ಟ್ ಮಾಡ್ತಾ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಒಂದು ಕಡೆ ಅಧಿಕಾರಿಗಳು ಹಾಗೂ ಸಚಿವರೇ ಪಾರ್ಕಿಂಗ್ ದಂಡ ಇಲ್ಲ ಅಂತಿದ್ದಾರೆ ಆದರೆ ಇಲ್ಲಿ ದಂಡ ವಸೂಲಿ ಮಾಡ್ತಾ ಇರೋದಾದ್ರೂ ಯಾರು ಅದು ಇಷ್ಟು ರಾಜಾರೋಷವಾಗಿ ಸಾರ್ವಜನಿಕರಿಂದ ಹಣ ಪೀಕ್ತಾ ಇರೋದಾದ್ರೂ ಯಾರು ಅಂತ ಕೂಡಲೇ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕಾಗಿದೆ ಮಾದೇಶ್ ಆನಿಕಲ್ ಪಬ್ಲಿಕ್ ಟಿವಿ ಬೆಂಗಳೂರು